ಕಂಟೆಂಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಮೇಕಿಂಗ್ ಸಿನಿಮಾ, ಈ ಸಿನಿಮಾ ಅಂತಂದರೆ ನಮಗೆ ಫೈಟ್ಸ್ ಅಂತ ಬಂದಾಗ ರವಿ ವರ್ಮಾ ಮಾಸ್ಟ್ರು, ಯಾಕೆಂತಂದರೆ ನನಗೆ ಎಲ್ಲ ಸಿನಿಮಾದಲ್ಲೂ ಅವ್ರು ನನ್ನ ಬೆನ್ನೆಲುಬಾಗಿ ಯಾವಾಗಲೂ ಇದ್ದೇ ಇರ್ತಾರೆ. ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟ್ರು ಮಾಡಿದ್ದಾರೆ, ಮಾಸ್ಮಾದ್ ಅವರು ಮಾಡಿದ್ದಾರೆ, ಗಣೇಶ್ ಅವ್ರು ಮಾಡಿದ್ದಾರೆ. ಅದಾದಮೇಲೆ ಡ್ಯಾನ್ಸ್ ಕೋರಿಯೋಗ್ರಫಿ ಬಂದಾಗ ಇಮ್ರಾನ್ ಸರ್ದಾರಿಯಾ ಮತ್ತು ನಮ್ಮ ಮುರಳಿ ಮಾಸ್ಟ್ರು ಮಾಡಿದ್ದಾರೆ. ಮ್ಯೂಸಿಕ್ ಬಂದರೆ ಸಾಂಗ್ಸ್ ಎಲ್ಲ ಮಣಿ ಶರ್ಮಾ ಅವ್ರು ಮಾಡಿರುವಂಥದ್ದು, ರೀ ರೆಕಾರ್ಡಿಂಗ್ ರವಿ ಬಸ್ರು ಅವ್ರು ಮಾಡ್ತಾಯಿದ್ದಾರೆ. ಎಡಿಟಿಂಗ್, ಎಡಿಟಿಂಗ್ ಬಂದು ನಮ್ಮ ಕೆ ಎಂ ಪ್ರಕಾಶ್ ಮಾಡ್ತಿರುವಂಥದ್ದು. ಅದನ್ನು ಮೀರಿ ನಮ್ಮ ಆರ್ಟ್ ಡೈರೆಕ್ಷನ್ ಅಂತ ಬಂದಾಗ ನೀವೆಲ್ಲ ಆದ ಈಗ ಇದರಲ್ಲಿ ಯಾವುದು ಟೀಸರಲ್ಲೆಲ್ಲ ನಿಮಗೇನು ಲ್ಯಾವಿಶ್ ಆಗಿ ಹಂಗೆ ಆ ಥರದ್ದೆಲ್ಲ ದೊಡ್ಡ ದೊಡ್ಡ ಸೆಟ್ಗಳೆಲ್ಲ ಏನು ಕಾಣಿಸ್ತಾ ಇದೆ ಅದನ್ನು ಮೋಹನ್ ಬಿಕೇರಿ ಅವ್ರು ಮಾಡಿದ್ದಾರೆ. ನಮ್ಮ ಇಡೀ ಪ್ರೊಡಕ್ಷನ್ ಇದನ್ನು ನಮ್ಮ ಸುರೇಶ್ ಅಣ್ಣ ಪ್ರೊಡಕ್ಷನ್ ಡಿಸೈನ್ ಇದನ್ನೆಲ್ಲ ನೋಡ್ಕೊಂಡಿರೋದು, ದರ್ಶನ್ ಇರ್ಬೋದು ಮತ್ತು ಶಿವಾರ್ಜುನ್ ಸರು ಎಕ್ಸಿಕ್ಯೂಟಿವ್ ಅಲ್ಲ ಕೋ ಪ್ರೊಡ್ಯೂಸರೇ ಅಂತ ಹೇಳ್ಬೋದು ಅವರು ನಮಗೆ. ಯಾಕೆಂತಂದರೆ ಪ್ರತಿದಿನೂ ಅವ್ರ ಏನು ನಾಳೆ ಅನ್ನೋದಕ್ಕಿಂತ ಇಡೀ ಸಿನಿಮಾಗೆ ಅವರು ಜೊತೇಲಿ ಪ್ರತಿದಿನೂ ಫೌಂಡೇಶನ್ ಥರ ನಿಂತಿದ್ದಾರೆ. ಮತ್ತು ಎಲ್ಲನೂ ಮೀರಿ ನಮ್ಮ ಪ್ರೊಡ್ಯೂಸರು, ನಾವೆಷ್ಟೇ ನಾನು ಎಷ್ಟೇ ಹಿಂಸೆ ಕೊಟ್ಟರು ನಮ್ಮದು ನಮ್ಮ ಸಿನಿಮಾಗೆ ಏನು ಬೇಕು ಅಂತಂದ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲು ಮಾಡಿ ಡೈರೆಕ್ಟ್ರೆ ಅಂತಾನೆ ಇಲ್ಲಿವರೆಗೂ ಮಾಡಿರುವಂಥದ್ದು. ನಮ್ಮ ಬೆನ್ನೆಲುಬಾಗಿ ನಮ್ಮ ಬಸಣ್ಣ ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಮೀರಿ ನೀವೇನೀಗ ವಿಜುವಲ್ಸ್ ಎಲ್ಲ ನೀವೆಲ್ಲ ನೋಡ್ತಾ ಇದ್ರಿ ಕಣ್ಣು ಅಂತ ಏನು ಹೇಳ್ತೀವಿ ಸಿನಿಮಾಗೆ, ನಮ್ಮ ಸತ್ಯಗಡಿಯವರು ಮಾಡಿರುವಂಥದ್ದು ಎಲ್ಲ ಓವರಾಲ್ ಆಗಿ ನನ್ನ ಇಡೀ ತಂಡ ಸೇರಿಕೊಂಡು ಒಂದು ಮಾರ್ಟಿನ್ ಒಂದು ಸಿನಿಮಾ ರೆಡಿಯಾಗಿದೆ. ಇವತ್ತು ಆ 240 ದಿನನ ಮುಗಿಸಿ ಕುಂಬಳಕಾಯಿ ಹೊಡೆದಿದ್ದೀವಿ. ಮತ್ತು ಇಡೀ ನಮ್ಮ ಟೀಮು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ನಮ್ಮ ಸ್ವಾಮಿ ಕೋ ಡೈರೆಕ್ಟ್ರು ಅಶ್ವಿನ್, ನಮ್ಮ ಮುತ್ತು, ಎಲ್ಲರೂ ನಮ್ಮ ಹುಡುಗರುಗಳೆಲ್ಲರೂ ಜೊತೆಗೆ ಒಂಥರ ಏನು ಒಂದು ಸೈನ್ಯದ ಥರ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ ಈ ಮಾರ್ಟಿನ್ ಸಿನಿಮಾಗೆ ಅಂತ ಹೇಳಕ್ಕೆ. ಅದೇ ನಮ್ಮ ಟೀಮು ಅಂತಂದರೆ ಎಲ್ಲರೂ ಸೇರ್ಕೋತಾರೆ. ಲಾಸ್ಟಿಗೆ ಬರ್ತೀವಿ, ಯಾಕೆ ಅಂತಂದರೆ ಇದು ಎಲ್ಲದು ಒಂದು ಈ ಸೈಡ್ ಪಿಲ್ಲರು ಈ ಥರದ್ದು ಅಂತಂದರೆ ಇದು ಸೆಂಟ್ರ್ ಪಿಲ್ಲರು. ಯಾಕೆಂತಂದರೆ ನನಗೆ ಲೆಫ್ಟ್ ಟು ರೈಟ್ ಎರಡು ಧ್ರುವನೇ. ಯಾಕೆಂತಂದರೆ ನಾನು ಏನೇ ಮಾಡಬೇಕು ಅಂತಂದರೂ ಆಗಲ್ಲ ಅಂತ ಒಂದು ದಿನನೂ ಒಂದು ನಿಮಿಷಕ್ಕೂ ಒಂದು ಸೆಕೆಂಡ್ಗೂ ಅವನ ಕಡೆಯಿಂದ ವಾಯ್ಸೇ ಬರಲ್ಲ. ಏನಂದ್ರೂ ಓಕೆ ಬೈ, ನೀವೇನು ಹೇಳಿದ್ರು ನಾನು ರೆಡಿ, ನೀವು ಹೆಂಗೆ ಹೇಳಿದ್ರು ನಾನು ಹಂಗೆ ರೆಡಿ ಅಂತಲೇ ಹೇಳಿರೋದೇ ಹೊರತು ನಾನು ಪ್ರತಿಯೊಂದು ನಾನೇನು ಹೆಜ್ಜೆ ಇಡ್ತೀನೋ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡೆ ಪ್ರತಿಯೊಂದರಲ್ಲೂ ಅವ್ನು ನನ್ನ ಜೊತೆ ಇದ್ದ. ಮೇಕಿಂಗ್ ಬಗ್ಗೆ ಮಾತಾಡ್ತಿದ್ವಿ, ಆಕ್ಷನ್ ಅಡ್ವೆಂಚರ್ ಜಾನರ್ ಅಂತಂದು ಗೊತ್ತು, ಆದರೆ ಟೀಸರಲ್ಲಿ ನಾವು ನೋಡಿದಾಗ ಒಂದು ಕಡೆ ಆ್ಯಕ್ಷನ್ ಇದೆ, ಮತ್ತೊಂದು ಕಡೆ ಪೇಟ್ರಿಯೋಟಿಸಮ್ ಇದೆ, ಸೊ ಗ್ಯಾಂಗ್ಸ್ಟರ ಈ ಥರ ಒಂದಷ್ಟು ಕ್ವಶನ್ಗಳು ಮಾಡುತ್ತೆ. ಅದ್ರ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದ್ರೆ ನಾವೇನೋ ಬರಿಬೇಕಲ್ವ ಸಿನಿಮಾ ಕಂಟೆ ಏನು ಹೇಳಿದ್ರು ಏನಂತಂದ್ರೆ ಇವಾಗ ನಿಮ್ಗೆ ಎಲ್ಲರಿಗೂ ಒಂದು ಪೇಟ್ರಿಯಾಟಿಸಮ್ ಅಂದಾಗ ಒಂದು ಇದರಲ್ಲಿ ನಾವು ಇಂಡಿಯನ್ ಅಂತ ಹಾಕಿಸಿದಾಗ ಪೇಟ್ರಿಯಾಟಿಸಮ್ ಬರುತ್ತೆ. ಮತ್ತು ಆ ಟೋಟಲ್ ವಿಜುವಲ್ಸ್ ಎಲ್ಲ ನೋಡಿದಾಗ ಓ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಬರುತ್ತೆ. ಎಲ್ಲರಿಗೂ ಏನೇನು ಕ್ವಶನ್ ಮಾರ್ಕ್ಗಳಿದೋ ಅದಂಗೆ ಇಟ್ಕೊಂಡು ಆ ಕ್ಯೂರಿಯಾಸಿಟಿಲಿ ನೀವು ಏನೇನೆಲ್ಲ ಬರೀತಿರೋ, ಏನೇನು ಎಲೆಬ್ರೇಟ್ ಮಾಡ್ತಿರೋ ಎಲ್ಲನೂ ಬರೀ. ಅದಕ್ಕೊಂದಿನ ನಮ್ಮ ರಿಲೀಸ್ ಸಿನಿಮಾ ಯಾವಾಗ ಬರುತ್ತಲ್ಲ ಅವತ್ತೊಂದಿನ ಆನ್ಸರ್ ಸಿಗುತ್ತೆ. ಅವಾಗ ನಾನೇ ಹೇಳ್ಬಿಡ್ತೀನಿ ರಿಲೀಸ್ ಆದಮೇಲೆ ಕತೆನ ಹಿಂಗೆಲ್ಲ ಇತ್ತು ಅಂತ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.